ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಾನಿ ಪಾಕಶಾಲಾ ಹ್ಯಾಂಡ್ಲಾಗ್ಸ್. ನಾನಿವತ್ತು ಸಬ್ಸಿಗೆ ಸೊಬ್ಬಾತ್ ಮಾಡಿದ್ದೀನಿ. ಸಬ್ಸಿಗೆ ಸೊಬ್ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸಿಗೆ ಸೊಬ್ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಬ್ಸಿಗೆ ಸೊಪ್ಪು ಒಂದು ಬೌಲ್ ತಗೊಂಡು, ಒಂದು ಬೌಲಲ್ಲಿ ಸಬ್ಸಿಗೆ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ತೆಂಗಿನ ತುರಿ 2 ಟೇಬಲ್ ಸ್ಪೂನ್, ಹಸಿರು ಮೆಣಸಿನ್ಕಾಯಿ 3, ಬೆಳ್ಳುಳ್ಳಿ 1 ಗೆಡ್ಡೆ ಸಣ್ಣದು, ಶುಂಠಿ 1/2 ಇಂಚು, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು, ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದು ಏಲಕ್ಕಿ, ಟೊಮೊಟೊ 1 ಸಣ್ಣದು ಹಚ್ಚಿಟ್ಕೊಂಡಿದ್ದೀನಿ, ಅಕ್ಕಿ 1 ಕಪ್ ತೊಗೊಂಡಿದ್ದೀನಿ, ಕಡಲೆಬೀಜ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟು ಸಬ್ಸಿಗೆ ಸೊಪ್ಪಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ತೆಂಗಿನ ತುರಿ ಹಾಕಿ ನೀರು ಹಾಕಿ ರುಬ್ಕೊಬೇಕು. ಇವಾಗ ರುಬ್ಕೊಂಬಂದಿದ್ದೀನಿ ಮಸಾಲನ. ಈಗ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆಬೀಜ ಹಾಕಿ ಕಡಲೆಬೀಜನೂ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೀಜ ಫ್ರೈ ಆದಮೇಲೆ ಕರಿಬೇವು ಮತ್ತು ಪಲಾವ್ ಎಲೆ ಹಾಕ್ಕೋಬೇಕು. ಪಲಾವ್ ಎಲೆ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಚ್ಕೊಂಡಿದ್ದು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಸಬ್ಸಿಗೆ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ರುಬ್ಕೊಂಡಿದ್ದಂಥ ಖಾರನ ಹಾಕ್ಕೊಂಡು ಅದನ್ನು ಒಂದು ಕುದಿ ಬರೋ ತನಕ ಕುದಿಸ್ಕೊಬೇಕು. ಒಂದು ಕುದಿ ಬಂದಮೇಲೆ ಅಕ್ಕಿನ ಒಂದು ಲೋಟ ತೊಳೆದ್ಬಿಟ್ಟು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊತಿದ್ದೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ಮೇಲೆ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ನೋಡಿ, ಇವಾಗ ಆಯಿತು ಸಬ್ಸಿಗೆ ಸೊಪ್ಪಾತ್. ಈಗ ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸಬ್ಸಿಗೆ ಬಾತ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.